राजहंसगडावर जातेवेळी आज मात्र आगाच प्रकार घडला. आज राजहंसगडावर पाहण्यासाठी आमदार बंधू चंद्रराज हट्टीहोळी आणि आमदार पुत्र मृणाल हेब्बाळकर गेले होते. ते पाहणे करून गडावरून गाडीने परतत होते. याचवेळी माजी मंत्री रमेश जारकीहोळी आणि माजी आमदार संजय पाटील आपल्या गाडीने प्रसारमाध्यमांशी संवाद साधण्यासाठी राजहंसगडावर चालले होते. दोघांच्या गाड्या अमोरासमोर आल्या आणि आठवला गल्लीत गोंधळ दिल्लीत मुद्रा या चित्रपटातील तो मजेशीर सीन. नजरेसमोर आले चंद्रकांत टोपे व बाजीराव डोळे. रमेश जारकीहोळी गाडी थांबताशांनी उतरून गडावर चालत गेले. चालक गाडी तिथेच थांबून राहिला होता. तर चरणराज हट्टी गडावरून गाडीत बसून येतेवेळी समोर जारकीहोळी यांची गाडी थांबून होती. पण त्यांच्यातील कोण गाडी मागे घेणार यावरून चाललेला प्रकार बघण्यासारखा होता. तसेच आजूबाजूला दोघांच्या धमासान वादाची मजा लुटणारे समर्थक वजा प्रेक्षक. पण त्या चित्रपटात दोघेही तेथेच गाड्या टाकून तडातड निघून जातात. पण इथे तसे काही घडले नाही बरं. चंद्रराज हट्टीहोळी आणि रमेश जारकीहोळी यांच्यात गाडी मागे घेण्यावरून थोडा वेळ तसे घुमसत राहिले. दोघेही हट्टाला थांबून होते. वाटलं काहीतरी विपरीत घडायचं. पण सुदैवानं तसे काही घडले नाही. काही वेळाने चंद्रराज हट्टीहोळी यांनी प्रसंगदान थांबून आपली गाडी मागे घेऊन बाजूने गाडी काढून निघून गेले. तेथेच थांबलेल्या प्रसारमाध्यमांशी बोलताना चंद्रराज हट्टीहोळी आणि रमेश जारकीहोळी यांच्यावर शाब्दिक तोफांचा भडीमार करून प्रसारमाध्यम प्रतिनिधीसमोर म्हणाले. जारकीहोळी यांचे कार्यक्षेत्र गोकाकमध्ये असताना त्यांचा ग्रामीणमध्ये हस्तक्षेप करण्याचा काय अधिकार, असा पत्रकारांशी बोलताना त्यांनी टोमणा लगावला. ಇಂದ ಇಲ್ಲಿ ಅಭಿಷೇಕ ಕಾರ್ಯಕ್ರಮವನ್ನು ಮುಗಿಸಿ ದೇವರ ಆಶೀರ್ವಾದವನ್ನು ಪಡೆದ ಸಮಸ್ತ ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಇವಾಗ ವಾಪಸ್ ಹೋಗ್ತೇವೆ. ಈ ಹೆದರಾಬದ್ರ ಗಾಡಿ ನಿಂತು ಬಿಟ್ಟವಲ್ರಿ, ಅದು ಆಕಸ್ಮಿಕವಾಗಿ ಆಗಿರ್ಬೇಕು. ನಾವು ಹೊಂಟಿದ್ವಿ, ಅವರು ಮುಂದೆ ಬಂದರು. ಅವರು ಚೂರು ಹೊಸ ಬೀನ್ ತಗೊಂಡಿದ್ರೆ ಅದು ನಡೀತಿತ್ತು, ನಿಲ್ಲಿಸಿ ಹೋಗಿದಾರ ಪಾಪ. ಅವರು ನಿಲ್ಲಿಸಿ ಹೋಗಿದಾರೆ, ಈಗೇನು ನನಗೆ ಬರ್ತಿತ್ತು. ಈಗೇನು ಶಿವಾಜಿ ಮೂರ್ತಿ ಲೋಕಾರ್ಪಣೆ ಯಾವಾಗ ಆಗುದು, ಯಾರ್ಯಾರು ಕರೆದಿದ್ರಿ ಏನು ಸರ್? ಶಿವಾಜಿ ಮಹಾರಾಜರ ಲೋಕಾರ್ಪಣೆ, ಇನ್ನು ಉಳಿದಂತ ಕೆಲಸಗಳಿದೆ, ಇಲ್ಲಿ ಇನ್ನೂ ಕೆಲಸಗಳಿದೆ. ಇನ್ನೂ ಇಲ್ಲಿ ಬ್ಯಾರಿಕೇಡಿಂಗ್ ಆಗಬೇಕು, ಉಳಿದಂಥ ರೋಡ್ ಕೆಲಸ ಆಗಬೇಕು, ಆಮೇಲೆ ಮೇಲೆ ಇನ್ನೂ ಸ್ವಲ್ಪ ಗಾರ್ಡನ್ ಕೆಲಸ ಇದೆ, ಲೈಟಿಂಗ್ ಕೆಲಸ ಇದೆ. ಆಮೇಲೆ ವಿಶೇಷವಾಗಿ ಅಲ್ಲಿ ನಾವು ಒಂದು ಎಲ್ ಇ ಡಿ ಲೈಟ್ಸ್ಗಳನ್ನು ಸಮಸ್ತ ಪೂರ್ತಿ ಕೋಟೆ ಆವರಣಕ್ಕೆ. ಎಷ್ಟು ಕೋಟಿ ಪ್ರಾಜೆಕ್ಟ್ ಸರ್ ಇದು? ಸರ್, ಇದು 3 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ, 50 ಲಕ್ಷ ರೂಪಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 1 ಕೋಟಿ ರೂಪಾಯಿ ಲಕ್ಷ್ಮೀ ಬಾಗ ವೈಯಕ್ತಿಕವಾಗಿ. ವೈಯಕ್ತಿಕವಾಗಿ ಟೋಟಲ್ ಆಗಿ 4 ಕೋಟಿ. 4 ಕೋಟಿ ರೂಪಾಯಿ ಪ್ರಾಜೆಕ್ಟ್, 4 ಕೋಟಿ ಈಗ ಶಿಷ್ಟಾಚಾರ ಉಲ್ಲಂಘಿಸಿ ಕಾರ್ಯಕ್ರಮ ಮಾಡ್ತಾ ಇದ್ರೆ ಉಲ್ಲಂಘಿಸಿದ್ದಾರೆ ಸರ್. ಇನ್ನೂ ಅಧಿಕೃತವಾಗಿ ಜಿಲ್ಲಾಡಳಿತದಿಂದ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿಲ್ಲ. ಆಮಂತ್ರಣ ಪತ್ರಿಕೆನೆ ಮುದ್ರಣ ಆಗಿಲ್ಲ ಅಂತಂದ್ರೆ ಶಿಷ್ಟಾಚಾರ ಎಲ್ಲ ಉಲ್ಲಂಘನೆ ಆಗುತ್ತೆ. ಇವಾಗ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಬೇಕು. ಆಮಂತ್ರಣ ಪತ್ರಿಕೆ ಮುದ್ರಣ ಆದ್ಮೇಲೆ ಅದರಲ್ಲಿ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಅವಾಗ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ. ಈಗ ಹೆಂಗಾಗುತ್ತೆ? ಇವಾಗ ಮಾನ್ಯ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ. ಇವರು ಗೋಕಾಕ್ ಶಾಸಕರು, ಇವರಿಗೆ ಬೆಳಗಾವಿಗೆ ಏನ್ ಸಂಬಂಧ? ಇವರೇನ್ ಡಿಸ್ಟ್ರಿಕ್ಟ್ ಮಿನಿಸ್ಟರು? ಗೋಕಾಕ್ ಮತಕ್ಷೇತ್ರಕ್ಕೆ ಇವ್ರು ಶಾಸಕರು, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್. ಅವರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ, ಹಕ್ಕುಚ್ಯುತಿ ಮಾಡಿದ್ದಾರೆ. ವಿಧಾನಸಭೆ ಸ್ಪೀಕರ್ಗೆ ನಾವು ಲೆಟರ್ ಬರಿತೀವಿ. ಲಿಖಿತ ರೂಪದಲ್ಲಿ ಇವರು ಮಾಡಿದಂತಹ ಹಕ್ಕುಚ್ಯುತಿಯನ್ನು ನಾವು ಸ್ಪೀಕರ್ಗೆ ನಾವು ಲೆಟರ್ ಬರಿತೀವಿ. ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಎಐಸಿಸಿ ಅಧ್ಯಕ್ಷರು ಕರೆಸ್ತಾ ಇದ್ರಿ, ವಿಪಕ್ಷ ನಾಯಕರು ಕರೆಸ್ತಾ ಇದ್ರಿ ಅಂತ. ಸಮಸ್ತ ದೇಶವಾಸಿಗಳ ಒಂದು ಅಭಿಮಾನದ ಸಂಕೇತ. ಶಿವಾಜಿ ಮಹಾರಾಜರು ಒಂದು ಸಮುದಾಯಕ್ಕೆ, ಒಂದು ಜನಾಂಗಕ್ಕೆ ನಾಯಕರಲ್ಲ. ಶಿವಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಸಮಸ್ತ ಭಾರತ ದೇಶಕ್ಕೆ ಛತ್ರಪತಿಯವರು, ಸಮಸ್ತ ಭಾರತ ದೇಶಕ್ಕೆ ಛತ್ರಪತಿ. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ನಾವು ಎಲ್ಲರನ್ನೂ ಕರಿತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಸಿ ಎಂ ಇದ್ದಾಗ 50 ಲಕ್ಷ ರೂಪಾಯಿ ಪ್ಲಸ್ 5 ಕೋಟಿ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿದ್ರು. ಅವರು ಸಿ ಎಂ ಇದ್ದಾಗ ಕುಮಾರಸ್ವಾಮಿ ಅವ್ರನ್ನೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಯಾಕೆ ಇನ್ವೈಟ್ ಮಾಡಕತ್ತೀವಿ ಅಂತಂದ್ರೆ, ಅವರು ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟರ್ ಇದ್ದಾಗ ಮೂರ್ತಿಗೆ 50 ಲಕ್ಷ ರೂಪಾಯಿ ಫಂಡ್ ಅವ್ರು ಕೊಟ್ಟರು. ಸಾರಾ ಮಹೇಶ್ ಅವರು 5 ಕೋಟಿ ರೂಪಾಯಿ ಕೊಟ್ಟಿದ್ರು ಪ್ರವಾಸೋದ್ಯಮ ಸಚಿವರಿದ್ದಾಗ. ಅವರು ವಿರೋಧ ಪಕ್ಷದ ನಾಯಕರನ್ನ ಸಿದ್ದರಾಮಯ್ಯ ಸಾಹೇಬರು ಆಟೋಮೆಟಿಕ್ಲಿ ಅವ್ರ ಪ್ರೋಟೋಕಾಲ್ ಅಲ್ಲಿ ಬಂದ್ಬಿಡ್ತಾರೆ, ಅವ್ರನ್ನ ಇನ್ವೈಟ್ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಪ್ರಧಾನಮಂತ್ರಿ ಅವ್ರು ಬಂದರೂ ನಾವು ಸ್ವಾಗತ ಮಾಡ್ತೀವಿ, ರಾಷ್ಟ್ರಪತಿ ಅವ್ರು ಬಂದರೂ ಸ್ವಾಗತ ಮಾಡ್ತೀವಿ, ಪ್ರತಿಯೊಬ್ಬ ಕೇಂದ್ರ ಸಚಿವರು ಬಂದರೂ ಸ್ವಾಗತ ಮಾಡ್ತೀವಿ. ಇದೊಂದು ಎಲ್ಲರೂ ಕೂಡಿ ಮಾಡುವಂತಹ ಕಾರ್ಯಕ್ರಮ, ಎಲ್ಲರೂ ಬರಬೇಕು.